ಮನೆಯೇ ಮಂತ್ರಾಲಯ ಎಂದಿದ್ದಾರೆ ಹಿರಿಯರು ಅಲ್ವೇ. ಪ್ರತಿಯೊಂದು ಮನೆಯಲ್ಲೂ ಭಗವಂತನನ್ನ ಆರಾಧಿಸಲು ಒಂದು ಪ್ರತ್ಯೇಕವಾದ ಸ್ಥಳ ಇದ್ದೇ ಇರುತ್ತೆ. ಯಾಕಂದ್ರೆ ಭಗವಂತನಿಗೆ ಬೇಕಾಗಿರುವುದು ಸ್ವಲ್ಪವೇ ಸ್ಥಳ, ಆತ ಸರ್ವಂತರ್ಯಾಮಿ. ಆದ್ರೆ ನಮ್ಮ ಏಕಾಗ್ರತೆಗಾಗಿ, ನಮ್ಮ ಧ್ಯಾನದ ಕೇಂದ್ರೀಕರಣಕ್ಕಾಗಿ ನಾವು ಭಗವಂತನನ್ನು ಒಂದು ಸ್ಥಳದಲ್ಲಿ ಕೂಡಿಸಿಕೊಂಡು ಪ್ರತಿನಿತ್ಯ ಅಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ಪೂಜಿಸಿ ಸೇವಿಸುತ್ತೇವೆ. ಭಕ್ತಿಯಲ್ಲಿ ನವವಿಧ ಭಕ್ತಿ ಇರುವಂತೆ ನಾವು ನಮಗೆ ಯಥಾನ ಶಕ್ತಿ ಯಾವುದು ಬಹು ಸುಲಭವೋ, ಯಾವುದು ಸಾಧ್ಯವಾಗುತ್ತದೋ ಅಂತಹ ಪದ್ಧತಿಯನ್ನ ಮುಂದಿಟ್ಟುಕೊಂಡು ಪ್ರತಿನಿತ್ಯ ಭಗವಂತನನ್ನ ಧ್ಯಾನಿಸಿ ಪೂಜಿಸುವುದು ರೂಢಿಯಲ್ಲಿದೆ. ಇನ್ನು ಒಂದು ಪವಿತ್ರವಾದ ಸ್ಥಳ ಅಂತ ಇರುತ್ತೆ, ಅದೇ ಪೂಜಾ ಮಂದಿರ. ಪ್ರತಿಯೊಂದು ಮನೆಯಲ್ಲಿ ಪೂಜಾ ಮಂದಿರ ಇದ್ದೇ ಇರುತ್ತದೆ, ಅವರವರ ಮಟ್ಟಿಗೆ ತಕ್ಕಂತಹದ್ದು. ಆದ್ರೆ ಮನೆಯಲ್ಲಿ ಪೂಜಾ ಮಂದಿರ ಇರುವಂತೆ ದೇವರ ಮೂರ್ತಿಗಳನ್ನ ಕೂಡ ನಾವು ಇಟ್ಟು ಪೂಜಿಸಿಕೊಳ್ತೇವೆ. ಯಾರಿಗೆ ಯಾವ ದೇವರು ಇಷ್ಟವೋ ಆ ದೇವರು, ಹಾಗೆಯೇ ಮನೆಯ ದೇವರು ಅಂದ್ರೆ ಕುಲ ದೇವರು ಎಂದು ಹೀಗೆ ಅವರವರ ಮನೆಯ ಸಾಂಪ್ರದಾಯಕ್ಕನುಸಾರವಾಗಿ ಮೂರ್ತಿಗಳನ್ನ ಇಟ್ಟು ಪೂಜಿಸುವುದುಂಟು. ಒಬ್ಬೊಬ್ಬರದು ಒಂದೊಂದು ರೀತಿಯ ಪೂಜೆ, ಒಂದೊಂದು ರೀತಿಯ ಪೂಜೆ. ಅವರವರ ಧಾರ್ಮಿಕ ನಿಯಮಗಳನ್ನ ಅನುಸರಿಸಿ ಅವರವರು ಪೂಜಿಸಿಕೊಳ್ತಾರೆ. ಮನೆಯೊಳಗೆ ಮೂರ್ತಿಗಳನ್ನ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಆದರ್ಶ ಸಂಖ್ಯೆಗಳ ವಿಗ್ರಹಗಳನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಅದು ಶುಭಕರ ಕೂಡ, ಯಾಕಂದ್ರೆ ಶುಭಕರವಾದಂತಹ ಫಲಿತಾಂಶಗಳನ್ನ ಅವು ನೀಡ್ತವೆ. ಇನ್ನು ಮನೆಯಲ್ಲಿ ಮೂರ್ತಿಯನ್ನ ಇಟ್ಕೊಂಡು ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನ ತಪ್ಪದೇ ಅನುಸರಿಸಬೇಕು. ಮುಖ್ಯವಾಗಿ ಮನೆಯನ್ನ ಶುದ್ಧವಾಗಿಟ್ಕೊಳ್ಬೇಕು. ಎಲ್ಲಿ ಪೂಜಾ ಮಂದಿರ ಇದೆಯೋ ಅಲ್ಲಿ ಸುತ್ತಮುತ್ತಲೂ ಅಪರಿಶುಭ್ರತೆ ಇರದಂತೆ ನೋಡಿಕೊಳ್ಬೇಕು. ಯಾಕಂದ್ರೆ ಮನೆ ಅಂದ ಮೇಲೆ ಶುದ್ಧವೂ ಇರುತ್ತೆ, ಅಶುದ್ಧವೂ ಇರುತ್ತದೆ. ಕೆಲಸ ಮಾಡಿಕೊಳ್ಳುತ್ತಾ ಅಶುದ್ಧತೆಯನ್ನ ಯಾವಾಗಿಂದ ಅವಾಗ ಪರಿಶುದ್ಧ ಮಾಡಿಕೊಳ್ಳುತ್ತಾ ಸಾಗುವುದೇ ಜೀವನ. ಹೀಗಾಗಿ ಅಶುಚಿ ಅಶುಭ್ರತೆ ತೆಗೆದುಹಾಕಿ ಶುಭ್ರತೆಯನ್ನ ಮಾಡಿಕೊಳ್ಳುತ್ತಾ ಸಾಧ್ಯವಾದಷ್ಟು ಭಗವಂತನ ಸ್ಥಾನದಲ್ಲಿ ಶುಚಿ ಶುಭ್ರತೆಯನ್ನ ಕಾಪಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಅಡಿಗೆ ಮನೆಗಳಲ್ಲಿ ದೇವರ ಕೋಣೆ ಇರುತ್ತೆ ಅಥವಾ ದೇವರ ಗೂಡು ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಪದಾರ್ಥದ ಅಡುಗೆಯ ಹೊಗೆಗಳು ದೇವರ ಮೂರ್ತಿಗಳಿಗೆ ಅಥವಾ ಚಿತ್ರಗಳಿಗೆ ಒಮ್ಮೊಮ್ಮೆ ತಗಲುವ ಸಾಧ್ಯತೆಗಳಿರುತ್ತವೆ. ಹಾಗಿದ್ದಾಗ ಅಲ್ಲಿ ಭಗವಂತನ ಧನಾತ್ಮಕ ಶಕ್ತಿ ಲೋಪವಾಗುವ ಸಾಧ್ಯತೆಗಳಿರುತ್ತವೆ. ಆದ್ರಿಂದ ಮನೆಯೊಳಗೆ, ಮುಖ್ಯವಾಗಿ ಅಡಿಗೆ ಮನೆಯಲ್ಲಿ ದೇವರ ಮನೆ ಇತ್ತಂದ್ರೆ ಸ್ವಲ್ಪ ಶುಚಿ ಶುಭ್ರತೆಯನ್ನ ಕಾಪಾಡಿಕೊಂಡು ದೇವರ ಪೂಜೆಯನ್ನ ಮಾಡಿಕೊಳ್ಬೇಕು. ಹೇಗೆ ಮನುಷ್ಯರನ್ನ ಬಂಧಿಸಿದ್ರೆ ಬಿಡುಗಡೆಗಾಗಿ ಕಾಯುತ್ತೇವೆಯೋ ಹಾಗೆ ಭಗವಂತನನ್ನ ಬಂಧಿಸುವುದು ಸಾಧ್ಯವೇ? ಹೊರಗಡೆ ಹೋಗುವುದಾದರೂ ಮನೆಯ ಮುಖ್ಯವಾದ ಬಾಗಿಲಿಗೆ ಬೀಗವನ್ನು ಹಾಕಬೇಕೆ ಹೊರತು ದೇವರ ಮನೆಗೆ ಮಾತ್ರ ಬೀಗ ಹಾಕಲು ಹೋಗಲೇಬಾರದು. ಬೀಗ ಹಾಕೋದ್ರಿಂದ ಶಕ್ತಿಯುತವಾದ ಶಕ್ತಿಯನ್ನ ಬಂಧಿಸಿದಂತೆ ಆಗುತ್ತೆ. ಇನ್ನು ಮನೆಯಲ್ಲಿ ದೇವರನ್ನ ಇಟ್ಕೊಳ್ಬಹುದಾ? ದೇವಾಲಯವನ್ನೇ ಮನೆಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದ್ರೆ ಮನೆಯನ್ನು ದೇವಾಲಯವಾಗಿ ಮಾಡಿಕೊಳ್ಬಹುದು. ಭೌತಿಕ ಜಗತ್ತನ್ನ ನಾವು ಹೀಗಾಗಿ ಮನೆಯಲ್ಲಿ ದೇವರ ಮೂರ್ತಿಗಳನ್ನೇ ಆಗಲಿ ಚಿತ್ರಪಟಗಳನ್ನಾಗಲಿ ಮಿತಿಯಲ್ಲಿ ಇಟ್ಕೊಳ್ಬೇಕು. ದೇವರ ಚಿತ್ರ ಮೂರ್ತಿಯನ್ನ ಇಡಬೇಕಾದ್ರೆ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು. ಸಾಧ್ಯವಾದಷ್ಟು ಋಣಾತ್ಮಕ ಪರಿಣಾಮವನ್ನ ಬೀರುವಂತಹ ಚಿತ್ರಪಟಗಳನ್ನಾಗಲಿ ವಿಗ್ರಹಗಳನ್ನಾಗಲಿ ಇಟ್ಕೊಳ್ಬಾರ್ದು. ಮುಖ್ಯವಾಗಿ ಕೃಷ್ಣನು ರಾಧಾ ರುಕ್ಮಿಣಿಯರೊಂದಿಗೆ ಇರುವಂತಹ ಚಿತ್ರಗಳು ವಿಗ್ರಹಗಳನ್ನ ಇಟ್ಕೊಳ್ಬಾರ್ದು. ಹಾಗೆಯೇ ಕಾರ್ತಿಕೇಯ ಸ್ವಾಮಿ ದೇವಸೇನೆಯರೊಂದಿಗೆ ಇರುವುದನ್ನ, ಗಣೇಶ ಸಿದ್ಧಿ ಬುದ್ಧಿಯ ಜೊತೆಗೆ ಇರುವಂತಹ ಮೂರ್ತಿಗಳನ್ನ ಅಥವಾ ಚಿತ್ರಗಳನ್ನ ಪೂಜಿಸಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಸಾಮರಸ್ಯದಿಂದ ಕೂಡಿರುವಂತಹ ಜೀವನದಲ್ಲಿ ಇಂತಹ ಪೂಜೆಗಳನ್ನ ಮಾಡೋದ್ರಿಂದ ಒಮ್ಮೊಮ್ಮೆ ಆ ನೆಮ್ಮದಿ ಕದಡಿದಂತಾಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಹಿರಿಯರು ಯಾವ ರೂಢಿಯನ್ನ ಮನೆಯಲ್ಲಿ ಹಾಕೊಂಡು ಬಂದಿದ್ದಾರೋ ಅದನ್ನೇ ಮುಂದುವರೆಸಿದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಯಾಕಂದ್ರೆ ಗೊತ್ತಿಲ್ಲದ ವಿಷಯ ತಿಳಿದುಕೊಂಡು ಮುಂದುವರಿಯಬೇಕು. ದೇವರೇ ಆಗಲಿ, ಚಿತ್ರಪಟಗಳೇ ಆಗಲಿ, ವಿಗ್ರಹಗಳೇ ಆಗಲಿ, ತಿಳಿದಷ್ಟೇ ಮಾಡಬೇಕು. ತಿಳಿಯದ್ದನ್ನ ಹಿರಿಯರಿಂದ ತಿಳಿದುಕೊಂಡು ಮುಂದುವರಿಯಬೇಕು. ಇನ್ನು ಭಗವಂತನನ್ನ ನೀವು ಮನೆಯಲ್ಲಿ ವಿಗ್ರಹಗಳನ್ನ ತಂದಿಟ್ಟುಕೊಂಡದ್ದಾದ್ರೆ ಯಥಾನಶಕ್ತಿ ಪೂಜೆಯನ್ನ ಮಾಡಿಕೊಳ್ಳಬೇಕು. ದೀಪ ಧೂಪ ನೈವೇದ್ಯವನ್ನ ಇಡಲು ಮರೆಯಬಾರದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.